ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಂತೂ ಕೆ ಜಿ ಎಫ್ ಚಾಪ್ಟರ್ ಟೂ ರಿಲೀಸ್ ಆಗಿದೆ ಹೇಗಿದ್ದೀರಾ ಅಂದರೆ ಎಕ್ಸೈಟೆಡ್ ಆಗಿದ್ದೀವಿ ಅಂತಲೇ ಹೇಳ್ತೀರಾ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಈಗ ತಾನೇ ನೋಡಿ ಬಂದಿದ್ದೀವಿ ತುಂಬ ಓಡಾಡ್ಕೊಂಡು ತುಂಬ ಜೋಶಲ್ಲಿ ಬಂದಿರೋದ್ರಿಂದ ನಾವು ಸ್ವೆಟ್ಟಾಗೆಲ್ಲ ಇದ್ದೀವಿ ಸೊ ರಿವ್ಯೂ ಕೊಡಬೇಕು ನಿಮ್ಮ ಮುಂದೆ ಸಿನಿಮಾ ಬಗ್ಗೆ ಒಂದು ಝಲಕನ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಿನ ಝಲಕ್ ಕೊಡಬೇಕು ಅಂತ ಬಂದಿರೋದು ಸೊ ಕೆ ಜಿ ಎಫ್ ಚಾಪ್ಟರ್ ಟು ಏನು ಇಷ್ಟು ದಿನದ ವೆಯ್ಟಿಂಗ್ ಏನಿತ್ತು ಈ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೆರಡರವರೆಗಿನ ವೆಯ್ಟಿಂಗ್ ಏನಿತ್ತು ವೆಯ್ಟ್ ಈಸ್ ಓವರ್ ಆ ಒಂದು ಚಿತ್ರತಂಡ ಚಾಪ್ಟರ್ ಟೂನಲ್ಲಿ ಅದೇನು ಇಟ್ಟಿದೆ ಅದೆಂಥ ಚಿದಂಬರ ರಹಸ್ಯ ಅದಿರ ಹೇಗಿರ್ತಾನೆ ರಮಿಕಾ ಸೇನ್ ಪಾತ್ರ ಏನು ಜೊತೆಗೆ ರಾಕಿ ಬಾಯಿ ಚಾಪ್ಟರ್ ಟೂನಲ್ಲಿ ಯಾವ ಥರ ಅಧೀರನ್ ಜೊತೆ ಫೈಟ್ ಮಾಡ್ತಾರೆ ಸಾಕಷ್ಟು ಕುತೂಹಲಗಳಿತ್ತು ಹಾಡುಗಳು ಲಿರಿಕಲ್ ವೀಡಿಯೋ ಒಂದೊಂದಾಗಿ ರಿಲೀಸ್ ಆದಾಗ್ಲಂತೂ ತೂಫಾನ್ ಬಂತು ಆಮೇಲೆ ಗಗನನಿ ಬಂತು ಒಂದೊಂದು ಈಗ ಸುಲ್ತಾನ ಬಂತು ನಿನ್ನೆ ಎಷ್ಟು ಕಾತರ ಕುತೂಹಲದಿಂದ ತಡ್ಕೊಂಡಿದ್ರು ಎಲ್ಲರೂ ಅದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಫಸ್ಟ್ ಶೋ ಊರ್ವಶಿ ಥಿಯೇಟ್ರಲ್ಲಿ ಕೆ ಜಿ ಎಫ್ನ ಅರ್ಧ ಟೀಮ್ ಅಲ್ಲಿತ್ತು ಇನ್ನು ಬೆಂಗಳೂರು ಕರ್ನಾಟಕ ಇಂಡಿಯಾ ಅಲ್ಲ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ರಾಕಿ ಬಾಯಿ ಎಂಟ್ರಿ ಅದ್ಭುತ ನಿಜವಾಗ್ಲೂ ಬಾಯ್ ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಾರೆ ಜನ ಆ ಸ್ಟೈಲ್ ಆ ಸ್ವ್ಯಾಗ್ ಅದನ್ ಅನ್ಮ್ಯಾಚಬಲ್ ಇಲ್ಲಿವರೆಗೂ ಏನು ಬಾಲಿವುಡ್ಡಿಂದ ಹಿಡ್ಕೊಂಡು ಹಾಲಿವುಡ್ಡಲ್ಲಿ ಕೂಡ ಬಾಯ್ ಒಂದು ಸ್ವ್ಯಾಗ್ಗೆ ಫಿದ ಆಗಿದ್ರು ಒನ್ಸ್ ಅಗೇನ್ ಬಾಯ್ ಎಂಟ್ರಿ ಹೆಲಿಕಾಪ್ಟ್ರಲ್ಲಿ ಬಂದು ಇಳಿಯೋದು ಆ ಏನು ಕೆ ಜಿ ಎಫ್ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಡೋದು ಇದನ್ನು ನೋಡೋದೇ ಒಂದು ರೋಮಾಂಚನ ಫ್ಯಾನ್ಸ್ ಅಂತೂ ಶಿಳ್ಳೆ ಚಪ್ಪಾಳೆ ರೂಫ್ ಕಿತ್ತೋಗಂಗೆ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಒಂದು ದೊಡ್ಡ ಸಂಭ್ರಮದ ಆಚರಣೆ ಮಾಡ್ತಾರೆ ಇಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟೂನಲ್ಲಿ ಮೊದಲ ಏನು ಫಸ್ಟ್ ಹಾಫಲ್ಲೇನೆ ಅದಿರನ ಎಂಟ್ರಿ ಆಗುತ್ತೆ ಅದಿರನ ಎಂಟ್ರಿ ಹೇಗಿರುತ್ತೆ ಸಂಜಯ್ ದತ್ ಹೇಗೆ ಟಕ್ಕರ್ ಕೊಡ್ತಾರೆ ರಾಕಿ ಬಾಯಿಗೆ ಇದನ್ನೆಲ್ಲ ನೀವು ಚಿತ್ರಮಂದಿರದಲ್ಲಿ ನೋಡಬೇಕು ಆದರೆ ಒಂದು ಸರಿಯಾದ ಕಾರಣ ಇಟ್ಕೊಂಡು ಲಾಜಿಕ್ಕನ್ನು ಇಟ್ಕೊಂಡು ಪ್ಲೇ ಮಾಡ್ತಾ ಹೋಗ್ತಾರೆ ಪ್ರಶಾಂತ್ ನೀಲ್ ಸಿನಿಮಾವನ್ನ ಒಂದೊಂದು ಪಾತ್ರಕ್ಕೂ ಕೂಡ ಜಸ್ಟಿಫೈ ಮಾಡ್ತಾ ಹೋಗ್ತಾರೆ ಏನು ಚಾಪ್ಟರ್ ಒನ್ನಲ್ಲಿ ಪ್ರತಿ ಪಾತ್ರನ ಕೂಡ ಅದ್ಭುತವಾಗಿ ಎಲಿವೇಟ್ ಮಾಡಿದರು ಎಸ್ಟಾಬ್ಲಿಷ್ ಮಾಡಿದರು ಹಾಗೇ ಚಾಪ್ಟರ್ ಟೂನಲ್ಲಿ ಕೂಡ ಪ್ರತಿ ಪಾತ್ರ ಬಂದಾಗ ಅದರ ತಾಕತ್ತನ್ನು ಜಾಸ್ತಿ ಮಾಡ್ತಾರೆ ಇದು ಸಿನಿಮಾದ ನಿಜವಾದ ಸ್ಟ್ರೆಂತ್ ಅಂತ ಹೇಳ್ಬೋದು ಒನ್ಸ್ ಅಗೇನ್ ರಾಜೇಂದ್ರ ದೇಸಾಯಿ ಇದ್ದಾರೆ ಒನ್ಸ್ ಅಗೇನ್ ಆ್ಯಂಡ್ರೋ ಇದ್ದಾರೆ ಆದರೆ ಒಂದು ವಿರಾಟ್ ಬಂದು ಹಾಗೆ ಹೋಗ್ತಾರೆ ಪಟ್ ಅಂತ ಇನ್ನು ಕಮಲ್ ಪಾತ್ರದಲ್ಲಿ ಖದರ್ ಇದ್ದೇ ಇರುತ್ತೆ ಚಿಟ್ಟೆದ್ದು ಸೊ ವೈಶ್ ವಶಿಷ್ಠ ಸಿಂಹದ್ದು ಇನ್ನು ಆ್ಯಸ್ ಯೂಶುವಲ್ ಅಚ್ಯುತ್ ಕುಮಾರ್ ಇದ್ದೇ ಇದ್ದಾರೆ ಅದ್ಭುತವಾದಂಥ ಈ ಸಾರಿ ಅವರ ಪಾತ್ರ ಇನ್ನಷ್ಟು ರೋಮಾಂಚಕವಾಗಿದೆ ಅಚ್ಯುತ್ ಕುಮಾರ್ ಅವ್ರದ್ದು ಸೊ ಈ ರೀತಿ ಒಂದೊಂದು ಪಾತ್ರಗಳನ್ನು ಹೇಳ್ತಾ ಹೋದ್ರು ಕೂಡ ಎಲ್ಲ ಪಾತ್ರಗಳದ್ದು ಬೇರೆದ್ದೇ ತೂಕ ಅಂತ ಹೇಳ್ಬೋದು ಇನ್ನು ಅದರಲ್ಲೂ ಕೂಡ ಅಧೀರ ಸಂಜಯ್ ದಬ್ ಮತ್ತು ರಮಿಕಾ ಸೇನ್ ಇವರಿಬ್ಬರು ಪಾತ್ರಗಳು ಅತ್ಯಂತ ಅಚ್ಚುಕಟ್ಟಾಗಿ ಫ್ರೇಮ್ ಮಾಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ಕಾಡುತ್ತೆ ಅಂತ ಹೇಳಿದರೆ ಚಿತ್ರಮಂದಿರದಲ್ಲಿ ಗೂಸ್ ಬಂಬ್ಸ್ ಎಲ್ರಿಗೂ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಒಂಥರ ಎದ್ದು ನಿಂತ್ಕೊಳ್ಳುವಷ್ಟು ರೋಮಾಂಚನ ಆಗುತ್ತೆ ಆ ಥರ ಪಾತ್ರಗಳನ್ನು ಪ್ರೆಸೆಂಟ್ ಮಾಡೋದ್ರಲ್ಲಿ ಪ್ರಶಾಂತ್ ನೀಲ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಸೊ ಒಂದು ರಮಿಕಾ ಸೇನ್ ಪಾತ್ರ ಒಂದು ಖಡಕ್ಕಾಗಿ ಪ್ರೈಮ್ ಮಿನಿಸ್ಟರ್ ಪಾತ್ರದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಸೊ ಈ ಪಾತ್ರಗಳ ಹೊರತಾಗಿ ಆ ತಾಯಿ ಮತ್ತು ಮಗನ ಸೆಂಟಿಮೆಂಟನ್ನು ಬೇಸಾಗಿಟ್ಕೊಂಡು ಸಿನಿಮಾದ ಮೊದಲ ಏನು ಓಪನ್ ಆಗೋದೆ ಸಿನಿಮಾ ಓಪನ್ ಆಗೋದೆ ತಾಯಿ ಮಗನನ್ನು ರಮಿಸ್ತಾ ಇರ್ತಾಳೆ ಮಗ ಕೇಳ್ತಾನೆ ಸಮುದ್ರ ಯಾಕಷ್ಟೊಂದು ಹೊಳಿಯುತ್ತೆ ಅಂಥೇಳಿ ತಾಯಿ ಹೇಳ್ತಾಳೆ ಸಮುದ್ರದ ಅಡಿಯಲ್ಲಿ ಚಿನ್ನ ಇರುತ್ತೆ ಸಾಕಷ್ಟು ಅಂಥೇಳಿ ಅದಕ್ಕೆ ಅದು ಹೊಳಿತಾ ಇರುತ್ತೆ ಅಂಥೇಳಿ ಹೌದಾ ಸಮುದ್ರ ತಳದ ಚಿನ್ನ ಇರುತ್ತಾ ಹಾಗಾದ್ರೆ ನಾನು ಅದನ್ನು ತಗೊಂಬಂದು ಕೊಡ್ತೀನಿ ನಿಂಗೆ ಅಂತ ಹೇಳ್ತಾನೆ ಮಗ ಪುಟ್ಟ ಮಗ ಸೊ ತಾಯಿ ಇವತ್ತು ಮಲ್ಕೋ ನಾಳೆ ತೊಗೊಂಬ ಅಂತ ಹೇಳ್ತಾಳೆ ಆದರೆ ಇದೇ ಆರಂಭ ದೃಶ್ಯ ಕೊನೆಗೆ ಲಾಸ್ಟು ಏನಿದೆಯಲ್ಲ ಫಸ್ಟ್ ಶಾಟ್ ಟು ಲಾಸ್ಟ್ ಶಾಟು ರಾಕಿ ಬಾಯಿ ಮೇಲೆ ಮಿಸೈಲ್ ಹಡಗಲ್ಲಿರುವಂಥ ರಾಖಿ ಬಾಯಿ ಮೇಲೆ ಮಿಸೈಲ್ ಬೀಳುತ್ತೆ ಆ ರಾಖಿ ಬಾಯಿ ಇಡೀ ಕೆ ಜಿ ಎಫ್ನ ಚಿನ್ನವನ್ನೆಲ್ಲ ಹಡ್ಗಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಕಡೆ ತಾಯಿಗೆ ಕೊಟ್ಟಂತಹ ಮಾತು ಅಂದರೆ ಇಡೀ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಅತ್ಯಂತ ದೊಡ್ಡ ಶ್ರೀಮಂತನಾಗಿ ನಾನು ಇರ್ತೀನಿ ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡ್ತಾರೆ ಜೊತೆಗೆ ಇನ್ನೊಂದು ಕ್ಯೂರಿಯಾಸಿಟಿ ಇಲ್ಲಿ ಉಳಿಸ್ ಹೋಗ್ತಾರೆ ಚಾಪ್ಟರ್ ತ್ರೀ ಏನಾದರೂ ಇದೆಯಾ ಆ ಚಿನ್ನ ಹಡಗಿನ ಮೂಲಕ ಹಡಗು ಬ್ಲಾಸ್ಟ್ ಆಗಿ ಸಮುದ್ರದ ಹೋಗುತ್ತೆ ರಾಕಿ ಬಾಯ್ ಅಲ್ಲಿಂದ ಚಿನ್ನ ತೆಗಿತಾರಾ ಮತ್ತೆ ಬರ್ತಾರಾ ಅನ್ನೋ ಕ್ಯೂರಿಯಾಸಿಟಿಯನ್ನು ಚಾಪ್ಟರ್ ತ್ರೀ ಇದೆಯಾ ಅನ್ನೋ ಕ್ಯೂರಿಯಾಸಿಟಿಯನ್ನು ಬಿಟ್ಟು ಹೋಗಿದ್ದಾರೆ ಸೊ ಕೆ ಜಿ ಎಫ್ ಚಾಪ್ಟರ್ ಟೂನಲ್ಲಿ ಫಸ್ಟ್ ಹಾಫ್ ಏನಿದೆಯಲ್ಲ ಅದಕ್ಕಿಂತ ಹೆಚ್ಚಿನ ಗಟ್ಟಿತನ ಅದಕ್ಕಿಂತ ಹೆಚ್ಚಿನ ಏನು ಪವರ್ ಸೆಕೆಂಡ್ ಹಾಫ್ನಲ್ಲಿದೆ ಅದು ಇನ್ನಷ್ಟು ಏನು ಪವರ್ಫುಲ್ ಆಗ್ತಾ ಹೋಗುತ್ತೆ ಫೈಟ್ಗಳು ಜಬರ್ದಸ್ತಾಗಿವೆ ಆ್ಯಕ್ಷನ್ಗಳು ಇನ್ನು ಚಾಪ್ಟರ್ ಒನ್ನಲ್ಲಿ ಇದ್ದಿದ್ದಕ್ಕಿಂತ ಫೈಟ್ಗಳಂತೂ ಜಬರ್ದಸ್ತಾಗಿವೆ ಸೊ ಅಧೀರ ರಾಕಿ ಬಾಯ್ ಫೈಟು ನೀವು ಅದನ್ನು ಚಿತ್ರಮಂದಿರದಲ್ಲಿ ನೋಡಿನೇ ಕಣ್ ರೋಮಾಂಚಕವಾಗಿದೆ ಒಂದೊಂದು ಕೂಡ ಸಿನಿಮಾ ಬಗ್ಗೆ ಓವರ್ ಆಲ್ ಹೇಳೋದ್ರೆ ಇದೊಂದು ಸಿನಿಮಾ ಅಲ್ಲ ಇಟ್ಸ್ ಸರ್ ಎಕ್ಸ್ಪೀರಿಯನ್ಸ್ ನೀವು ಅದನ್ನು ಚಿತ್ರಮಂದಿರದಲ್ಲಿ ಕಣ್ ತುಂಬಿಕೊಂಡ್ರೇ ಒಂದು ಆ ಒಂದು ಕೆ ಜಿ ಎಫ್ ಅನ್ನು ಹೊಸ ಜಗತ್ತಿನ ಪರಿಚಯ ಆಗೋದು ಚಾಪ್ಟರ್ ಟೂನಲ್ಲಿ ನಿಮಗೆ ಚಾಪ್ಟರ್ ಒನ್ನಲ್ಲಿ ಏನಿತ್ತೋ ಅದಕ್ಕಿಂತ ಹೆಚ್ಚಿನ ಎಂಟರ್ಟೈನ್ಮೆಂಟ್ ಇರುತ್ತೆ ಅದಕ್ಕಿಂತ ಹೆಚ್ಚಿನ ಅಬ್ಬರ ಇರುತ್ತೆ ಇದು ಕಂಪ್ಲೀಟ್ಲಿ ಕೆ ಜಿ ಎಫ್ ನಮ್ಮ ಕನ್ನಡದ ಹೆಮ್ಮೆ ಪಾಸಿಟಿವ್ ಆಗಿ ಹೇಳೋದಾದರೆ ಈ ಸಿನಿಮಾ ಅದ್ಭುತವಾಗಿದೆ ಬಟ್ ಎಲ್ಲೋ ಒಂದು ನೆಗೆಟಿವ್ಸೇ ಇಲ್ಲವಾ ಅಂತ ನೀವು ಕೇಳೋದಾದರೆ ಫಸ್ಟ್ ಹಾಫ್ನಲ್ಲಿ ಆರ್ ಆರ್ ಎಲ್ಲೊಂದು ಕಡೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ ಸೌಂಡ್ ಜಾಸ್ತಿ ಏನೋ ಆರ್ ಆರ್ ಬ್ಯಾಕ್ ಗ್ರೌಂಡಲ್ಲಿ ಬರುವಂಥ ಸೌಂಡು ಡೈಲಾಗು ಕೆಲವೊಂದು ಸಾರಿ ಓವರ್ ರೈಡ್ ಮಾಡ್ತಾ ಇರುತ್ತೆ ಮಾತುಗಳು ಕೇಳದಿರುವಷ್ಟು ಆರ್ ಆರ್ ಜಾಸ್ತಿ ಇದೆಯೇನೋ ಅಂತ ಕೆಲವು ಕಡೆಗಳಲ್ಲಿ ಅನಿಸೋದು ಕಾಮನ್ ಆಗಿದೆ ಸೊ ಹಾಗಾಗಿ ಇದರ ಹೊರತಾಗಿ ಎಲ್ಲವೂ ಕೂಡ ಕೆ ಜಿ ಎಫ್ನಲ್ಲಿ ಪರ್ಫೆಕ್ಟ್ ಆಗಿದೆ ಒಂದು ಹೊಸ ಎಕ್ಸ್ಪೀರಿಯೆನ್ಸನ್ನು ಮಾಡ್ಕೊಂಬರ್ಬೋದು ಹಾಗಾಗಿ ಕೆ ಜಿ ಎಫ್ ಚಾಪ್ಟರ್ ಟು ಎಲ್ಲ ರೀತಿಯಲ್ಲೂ ಪಕ್ಕಾ ಎಂಟರ್ಟೈನಿಂಗ್ ಪವರ್ಫುಲ್ ಮತ್ತೊಂದು ಏನು ಬ್ಲಾಕ್ ಬಸ್ಟರ್ ಧಮಾಕಾ ಅಂತ ಹೇಳ್ಬೋದು ಇದು ನಮ್ಮ ರಿವ್ಯೂ ನಿಮಗೇನಿಸ್ತು ಸಿನಿಮಾ ಬಗ್ಗೆ ನೀವು ರಿವ್ಯೂ ಕೊಡಿ ಸೊ ಸಿನಿಮಾನ ನೋಡ್ಕೊಂಬನ್ನಿ ಕನ್ನಡದ ಸಿನಿಮಾ ಜಗತ್ತಿನಾದ್ಯಂತ ಐದು ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಸೊ ಹಾಗಾಗಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ